ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ಮನೆ ಕ್ಲೀನ್ ಆಗೋಯ್ತು. ಲಾಸ್ಟ್ ಸಂಡೇ ಮತ್ತು ನಿನ್ನೆ ಫುಲ್ ಕಿಚನ್ ಕ್ಲೀನ್ ಮಾಡಿದಾಯಿತು. ಅಮ್ಮ ಬೆಳಗ್ಗೆನ ಮಾಡ್ತಾಯಿದ್ರು, ನಾನು ಬಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಒಂದು ಅರ್ಧ. ಆ್ಯಂಡ್ ಸಂಡೇನೇ ಎಲ್ಲ ಆಗೋಯ್ತು, ಬಟ್ ವ್ಲಾಗ್ ಮಾಡೋದಕ್ಕಾಗಿಲ್ಲ. ರೂಮ್ಸ್ ಎಲ್ಲ ಆಗೋಯ್ತು, ಹಾಲ್ ಆಗೋಯ್ತು, ನೆನ್ನೆ ಕಿಚನ್ ಕೂಡ ಆಗೋಯ್ತು. ಪ್ಲಸ್ ಇವತ್ತಮ್ಮ ರೂಮ್ ಅವರು ವಾರ್ಡ್ರೋಬ್ ಮಾಡ್ಕೋತಿದ್ದಾರೆ. ಸೊ ಅವರು ರೂಮಿನ ವಾರ್ಡ್ರೋಬ್ ಅವರೇ ಮಾಡ್ಕೋಬೇಕು. ಎಲ್ಲೆಲ್ಲಿ ಬಟ್ಟೆ ಇಡಬೇಕು ಏನು ಗೊತ್ತಾಗೋದಿಲ್ಲ ಅಲ್ವಾ, ಅವ್ರಿಗೆ ಗೊತ್ತಾಗಬೇಕು. ಸೊ ನಾನಂತೂ ಫುಲ್ ಕ್ಲೀನ್ ಆ್ಯಂಡ್ ಟೈಡಿ. ಇವಾಗ ಒಂದು ಸ್ವಲ್ಪ ಮನೆ ಟೆರೇಸು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ನೀರೆಲ್ಲ ಹಾಕಿ ಅದೊಂದು ಮಾಡಿಬಿಟ್ಟು ಕರ್ಟನ್ಸ್ ಎಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಪ್ರೊಜೆಕ್ಟರ್ ರೂಮಲ್ಲಿ ಕರ್ಟನ್ಸ್ ಎಲ್ಲ ಇದೆ. ಸೊ ಇದೆಲ್ಲ ಹಾಕಿದ್ರೆ ಸೊ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಕೆಲಸಗಳೆಲ್ಲ ಮುಗೀತು. ಆ್ಯಂಡ್ ಹಾಗೆ ಸಾಕಷ್ಟು ಜನ ನಾನು ಸೂಪರ್ ಸ್ಟಾರ್ ಶೋಗೆ ಹೋದಾಗ ಕೆಲವರು ಒಂದು 10% ಅಷ್ಟೇ, 100%ಅಲ್ಲಿ ಒಂದು 10% ಜನ ನೀವು ಯಾಕೆ ನಿಮ್ಮ ಪರ್ಸ್ನಲ್ ವಿಷಯನ ಶೇರ್ ಮಾಡ್ಕೊಳ್ಳಿಲ್ಲ, ಶೇರ್ ಮಾಡ್ಕೋಬೇಕಿತ್ತು, ಅನುಪಮ ಅವರೇ ಉಗಿತಾ ಇದ್ದರು ಅವ್ರ ಮುಖಕ್ಕೆ ಅಂತ ಹೇಳಿದ್ರಿ. ಆ್ಯಂಡ್ ಇನ್ನು ಏನು ಇನ್ನೂ ಸ್ವಲ್ಪ ಸಾಕಷ್ಟು ಜನ ಅವ್ರಿಗೆ ಅವ್ರ ಕಮೆಂಟ್ ಕೊಟ್ಬಿಟ್ಟು ಯಾಕೆ ಹೇಳಬೇಕು, ಸೊ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರಲ್ಲ ಮತ್ತು ಹಿಂಗೆ ಹೇಳ್ತಾರೆ ಅದನ್ನು ಕೇಳಬೇಡಿ ಅಂತ ಕೆಲವರು. ಸೊ ಯಾಕೆ ಹೇಳಲಿಲ್ಲ ಅಂತ ನಾನು ಹೇಳ್ತೀನಿ. ಸೊ ವೇಟ್ ಮಾಡಿ, ಸೊ ಒಂದು ಸ್ವಲ್ಪ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಊಟ ಅಡುಗೆ ಎಲ್ಲ ಆದಮೇಲೆ ನಾನು ಹೇಳ್ತೀನಿ ಏನು ನಾನು ಹೇಳಿಲ್ಲ, ಏನು ರೀಸನ್ನು ಅಂತಲೂ ನಾನು ಯಾಕೆ ಹೇಳಲಿಲ್ಲ ಅಂತಲೂ ಹೇಳ್ತೀನಿ. ಸೊ ಒಂದೇ ಒಂದು ಪಿಂಪಲ್ ಆಗಿಬಿಟ್ಟಿದೆ ನನಗೆ, ಸೊ ಸ್ವಲ್ಪ ಶೆಕೆಗೆ. ಆ್ಯಂಡ್ ಸೊ ತೋರಿಸ್ತೀನಿ ಬನ್ನಿ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ಫುಲ್ ಕ್ಲೀನ್ ಆ್ಯಂಡ್ ಟೈಡಿ, ಇಲ್ಲೆಲ್ಲ ಬ್ಯಾಂಗಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲೆಲ್ಲ ಇದು ವೈಪ್ಸು, ನನ್ನ ಕಾಸ್ಮೆಟಿಕ್ಸು, ಅದು ಇದು ನೈಲ್ ಪಾಲಿಷ್ಗಳು ಎಲ್ಲ ಈ ರೀತಿ ಜೋಡಿಸಿಟ್ಟಿದ್ದೀನಿ. ಸ್ಯಾಶೆಟ್ಸು, ಹೇರ್ ಬ್ಯಾಂಡ್ಸು ಎಲ್ಲನೂ. ಸೊ ಡ್ರಾಸಲ್ಲಿ ಕೂಡ ಅಷ್ಟೇ ಕ್ಲೀನಾಗಿ ಜೋಡಿಸಿದ್ದೀನಿ ರಶಿಕಾ ಎಲ್ಲನೂ, ರಶಿಕಾ ಒಂದೊಂದು. ಸೊ ಪ್ರತಿಯೊಂದು, ಸೊ ಎಲ್ಲ ಟೈಟಾಗಿರೋ ಡ್ರೆಸಸ್ ಎಲ್ಲ ತೆಗೆದುಬಿಟ್ಟೆ. ಸೊ ನೋಡಿ ಎಲ್ಲ ಕ್ಲೀನಾಗಿ ಜೋಡಿಸಿದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ಫ್ರಾಕ್ಸ್ ಎಲ್ಲ ಇದೆ ರಶಿಕಾದು, ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು. ಸೊ ನನ್ನ ಟಾಪ್ಸು ಎಲ್ಲ ಕ್ಲೀನಾಗಿ ಜೋಡಿಸಿದ್ದೀನಿ ಆಫೀಸ್ ವೇರ್ಗೆ. ಸೊ ಪ್ರತಿಯೊಂದು, ಇದು ಪ್ರಕುಲ್ ಫೋಟೋ, ಸೇಮ್ ರಶಿಕಾ ಥರ ಕಾಣಿಸ್ತಾನೆ. ಇದು 6 months ಬೇಬಿ ಪ್ರಕುಲ್ ಇದ್ದಾಗ, ತುಂಬ ಕ್ಯೂಟಾಗಿದ್ದ ಆವಾಗ. ಆ್ಯಂಡ್ ಈ ವಾರ್ಡ್ರೋಬಲ್ಲಿ ಸೊ ಸ್ಯಾರಿಗಳೆಲ್ಲ ಬಿಸಿಲಿಗೆ ಹಾಕಿ ಅಮ್ಮ ಸ್ವಲ್ಪ ಹೊತ್ತು 2 hours ಸ್ಯಾರಿಗಳೆಲ್ಲ ಇಟ್ಟು, ರೇಷ್ಮೆ ಸ್ಯಾರಿ ಪ್ರತಿಯೊಂದು ಇಟ್ಟು ಸೊ ಕ್ಲೀನಾಗಿ ಜೋಡಿಸಿದ್ದೀನಿ. ಆ್ಯಂಡ್ ಈ ಥರದ್ದೊಂದು ನ್ಯಾಪ್ತಲಿನ್ ಬಾಲ್ಸ್ ಇಟ್ಟಿದ್ದೀನಿ, ಈ ಸ್ಮೆಲ್ಲಿಗೆ ಜಿರಲೆ ಬರಲ್ಲ ಅಂತ ಸುಮ್ಮನೆ, ಬಟ್ ಫುಲ್ ವರ್ಕೌಟ್ ಏನಾಗಲ್ಲ, ಅಟ್ಲೀಸ್ಟ್ ಆ ಸ್ಮೆಲ್ಲಿಗೆ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಅಷ್ಟೆ. ಸೊ ಇಷ್ಟು ಕ್ಲೀನ್ ಆ್ಯಂಡ್ ಟೈಡಿ ಆಗಿದೆ. ಸೊ ಇಲ್ಲೊಂದು ಎಕ್ಸ್ಟ್ರಾ ಬೊಂಬೆಗಳು ಬಂದುಬಿಟ್ಟಿದೆ. ಸೊ ಇವಾಗ ಅಡುಗೆ ಮಾಡಬೇಕು, ಅಡುಗೆ ಉಪ್ಮಾ ಮಾಡೋಣ ಅಂತ. ಉಪ್ಮಾ ಕೇಸರಿಬಾತ್ ಮಾಡಿ ತುಂಬ ದಿನ ಆಗೋಯ್ತು. ಸೊ ಬೆಳಗ್ಗೆ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ ಮಸಾಲೆದು, ಜೊತೆಗೆ ಚಪಾತಿ ಮಾಡಿದ್ದೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲನ್ನು ಸ್ವಲ್ಪ, ಇಲ್ಲೊಂದು ಚಿಕ್ಕದು ಆರ್ಟಿಫಿಷಿಯಲ್ ಇದಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ನಾನು ಡೈಲಿ ಯೂಸ್ದು. ಸೊ ಈ ಥರ ಫ್ರೆಂಡ್ಸ್, ಮೊನ್ನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಅಂತ ಹೇಳಿದೆ. ಸೊ ಇರತ್ತೆ ಸ್ವಲ್ಪ ಸ್ವಲ್ಪ ಪ್ಲೇಸ್ ಚೇಂಜಸ್ ಎಲ್ಲ ಮಾಡಿದ್ದೀವಿ, ಒಂದು ಸ್ವಲ್ಪ ಗ್ಲಾಸ್ ಐಟಮ್ಸ್ ಎಲ್ಲ ಒಂದು ಕಡೆ ಈ ಕಡೆ, ಸ್ಟೀಲ್ ಐಟಮ್ಸ್ ಎಲ್ಲ ಒಂದು ಕಡೆ ಈ ಕಡೆ. ಸೊ ಈ ಹಬ್ಬ ಅಂತ ಬಂದರೆ ಅದರಲ್ಲಿ ಯುಗಾದಿ ಹಬ್ಬ ನಮಗೆ ಹಿಂದೂಸ್ಗೆ ಮೊದಲನೇ ದೊಡ್ಡ ಹಬ್ಬ ಅಲ್ವಾ. ಸೊ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ತೆಗೆದು ಕ್ಲೀನ್ ಮಾಡೋದಿದೆಯಲ್ಲ ಮನೆ ತುಂಬ, ಅದರಲ್ಲೂ ಈ ಟ್ರಿಪ್ಲೆಕ್ಸ್ ಮನೆ ಅಂತೂ ಸಾಗಲ್ಲ ಅಂತಲೇ ಹೇಳ್ಬೋದು. ಕೆಲಸ ಬೇಗ ಆಗೋದೇ ಇಲ್ಲ ಅಂತ ಅರ್ಥ. ಸೊ ಎಷ್ಟು ಮನೆ ಚಿಕ್ಕದಾಗಿದ್ದರೆ ಬೇಗ ಆಗುತ್ತೆ, ಮನೆ ದೊಡ್ಡದಾಗಿದ್ದರೆ ಪ್ರತಿಯೊಂದು ಮೂಲೆಯಲ್ಲೂ ಮಾಡ್ಕೊಂಡು ಹೋಗ್ಬೇಕಲ್ಲ. ನಮಗಂತೂ 3-4 ಸಂಡೇಸು ನಮಗೆ ಬೇಕು, ಏನಕ್ಕಂದರೆ ಡೈನ ವೀಕ್ ಡೇಸಲ್ಲಿ ಅಮ್ಮಗೊಬ್ಬರಿಗೆ ಮಾಡ್ಕೊಳೋಕ್ಕಾಗಲ್ಲ ಎಲ್ಲನೂ. ಸೊ ಎಲ್ಲರೂ ಇದ್ದಾಗ ಎಲ್ಲರೂ ಮಾಡ್ಬೋದು, ಜೊತೆಗೆ ಬೇಗ ಆಗೋಗುತ್ತೆ ಅಂತ. ಸೊ ನಮಗೆ ಒಂದು ಮಂತ್ ಅಂದರೆ ಒಂದು 4 ಸಂಡೇಸ್ ಅಂತೂ ಬೇಕು ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅಷ್ಟು ಕೆಲಸ ಇರುತ್ತೆ, ಒಂದೇ ಸಂಡೇಲಿ ಎಲ್ಲನೂ ಮುಗಿಯಲ್ಲ. ಸೊ ರೂಮ್ಗಳೇ ಒಂದು ಅರ್ಧ ದಿನ ತೊಗೊಳತ್ತೆ. ಸೊ ಹಾಗೆ ನಾನು ರಾತ್ರಿಗೆ ಉಪ್ಮಾ ಮಾಡಿದೆ. ಸೊ ಉಪ್ಮಾ ಮತ್ತು ಕೇಸರಿಬಾತು, ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಜಾಸ್ತಿ ಕೇಸರಿಬಾತ್ ಮಾಡಲ್ಲ, ಏನಕ್ಕಂದರೆ ಮಕ್ಕಳು ಕೇಸರಿಬಾತ್ ತಿಂದುಬಿಟ್ರೆ ಕೇಸರಿಬಾತೇ ತಿಂತಾರೆ, ಉಪ್ಮಾ ತಿನ್ನಲ್ಲ ಅವ್ನು ಪ್ರಕುಲ್ ಅಂತೂ. ಸೊ ಹಂಗಾಗಿ ಯಾವಾಗಾನ ರೇರ್ ಮಾಡ್ತಾ ಇರ್ತೀನಿ. ಸೊ ತುಂಬ ಮೆತ್ತಗೆ ಮಾಡ್ತೀನಿ ನಾನು ಕೇಸರಿಬಾತು, ಇನ್ನೊಂದು ಸ್ವಲ್ಪ ಆಗಬೇಕು ಇದು. ಇದ್ರೆ ನಾನು ಮಾಮೂಲಿ
ಬಿಳಿ ಬಾಂಬೆ ರವೆದಲ್ಲಿ ಮಾಡ್ತೀವಲ್ಲ ಇದನ್ನು ಚಿರೋಟಿ ರವೆಯಲ್ಲೂ ಕೂಡ ಮಾಡ್ಬೋದು. ಚಿರೋಟಿ ರವೆಯಲ್ಲಿ ಮಾಡಿದ್ರೆ ಈ ಥರ ಸ್ಮೂತಾಗಿ ಬರುತ್ತೆ, ಬಟ್ ಒಂದು ಸ್ವಲ್ಪ ಟೈಮ್ ಬೇಕು ಬೇಯೋದಕ್ಕೆ. ಸೊ ಇಲ್ಲಿ ಕೇಸರಿಬಾತ್ ಕೂಡ ರೆಡಿ ಆಗ್ತಿದೆ. ಆ್ಯಂಡ್ ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಹಾಕಿದೆ ಪಕ್ಷಿಗಳಿಗೆ, ಎಷ್ಟು ಚೆನ್ನಾಗಿ ತಿನ್ನುತ್ತೆ. ಸೊಪ್ಪುಗಳಂದರೆ ತುಂಬ ಇಷ್ಟ. ಮತ್ತು ಕ್ಯಾರೆಟ್ ತಿನ್ನಲ್ಲ, ವಾಟರ್ಮೆಲನ್ ತಿನ್ನಲ್ಲ, ಏನು ತಿನ್ನೋದಿಲ್ಲ, ಬಾಳೆಹಣ್ಣು ತಿನ್ನಲ್ಲ, ಬರೀ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು, ಬರೀ ಸೊಪ್ಪುಗಳು. ಇದು ಬರ್ಡ್ಸು, ಬರೀ ಸೊಪ್ಪು ತಿನ್ನೋ ಬರ್ಡ್ಸ್ ಅಷ್ಟೇ. ಇದು ಕೂತ್ಕೊಂಡು ಎಷ್ಟು ಕ್ಯೂಟಾಗಿ ಎರಡು ಎಷ್ಟು ಚೆನ್ನಾಗಿ ತಿಂತಿದೆ. ದಿನ ಒಂದೊಂದು ಥರದ ಸೊಪ್ಪು ಹಾಕ್ತಾ ಇರ್ತೀನಿ, ಅದ್ರ ಜೊತೆಗೆ ಇದು ನವಣೆ ಇರುತ್ತಲ್ಲ ಬರ್ಡ್ಸಿಗೆ ಬರೋದು, ಅದನ್ನು ಕೂಡ ಹಾಕ್ತಾ ಇರ್ತೀನಿ. ಸೊ ಹಾಯ್ ಗೈಸ್, ಊಟ ಮಾಡಿಕೊಂಡು ಬಂದೆ ಜಸ್ಟ್ನ. ಇವತ್ತು ರಿಲ್ಯಾಕ್ಸ್ ಮಾಡ್ತೀನಿ, ಬಂದು ಡೈರೆಕ್ಟಾಗಿ ಏನು ಮಲ್ಕೊಳ್ಳಲ್ಲ ನಾನು. ಸೊ ಇನ್ನು ಟೈಟಲಲ್ಲಿ ಹೇಳ್ದಂಗೆ ಆಗಲೇ ಹೇಳಿದೆ, ಕೆಲವರು ಒಂದು 10% ಜನ ಹೀಗೆ ಮಾತಾಡಿದ್ರು ಅಂತ. ಸೊ ಇನ್ನು ಕೆಲವ್ರು ಜನ ಏನಿದ್ದಾರೆ, ಅವ್ರಿಗೆ ಹೋಗಿ ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಕೇಳಬೇಡಿ ಅಂತ ಹೇಳಿದ್ದಾರೆ. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅವ್ರು ಕೇಳೋದು ತಪ್ಪೇನಿಲ್ಲ ಅಂತಲೂ ನಾನು ಹೇಳ್ತೀನಿ. ಸೊ ಅವ್ರಿಗ ಹತ್ರ ಕ್ವೆಶನ್ ಬಂದಿರುತ್ತೆ, ನೀವು ಹೇಳ್ಬೋದಾಗಿತ್ತು. ಆ್ಯಂಡ್ ಇನ್ನೊಬ್ಬರು ಅದನ್ನೆಲ್ಲ ಬಿಟ್ಟು ನೀವು ಯಾಕೆ ಸಪ್ರೇಟ್ ಇದ್ದೀರಾ ಅದನ್ನು ಹೇಳಿ 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 ಅಂತ ಬೇರೆ ರೂಪದಲ್ಲಿ ಬಂದು ಕೇಳಿರೋರು ಇದ್ದಾರೆ. ಸೊ ಒಂದು ಹೇಳ್ತೀನಿ, ನಾನು ಫಸ್ಟ್ ಆಫ್ ಆಲ್ ಶೋಗೆ ಹೋಗಿದ್ದು ಏನಕ್ಕೆ? ಸೊ ನಾನು ಎಂಜಾಯ್ ಮಾಡೋದಕ್ಕೆ, ನನ್ನ ಟ್ಯಾಲೆಂಟ್ನ ತೋರಿಸೋದಕ್ಕೆ, ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು ಹೋಗಿದ್ದೆ ಅಲ್ವಾ. ಸೊ ಅವ್ರಿಗೂ ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಅಲ್ಲಿವರೆಗೂ ಹೋಗೋ ನೆಸೆಸಿಟಿ ಏನಿದೆ ನನಗೆ? ಆ ಗೋಲ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಅಲ್ಲೇ ಅಂತ ಅಲ್ಲ, ನನಗೆ ಎಲ್ಲಿ ಹೇಳ್ಕೊಳ್ಳೋಕ್ಕೂ ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಆಗಲ್ಲ. ಏನಕ್ಕೆ ಅದು ಮುಗ್ದೋಗಿರೋ ಚಾಪ್ಟರ್, ಅದು ಆಗೋಗ್ಬಿಟ್ಟಿದೆ, ಮತ್ತು ನನ್ನ ಲೈಫಲ್ಲಿ ಎಂಟ್ರಿ ಆಗೋದಕ್ಕೆ ಆಗಲ್ಲ. ಸೊ ಅವರೆಲ್ಲ ಸತ್ತೋಗಿರೋ ಶವಗಳಿದ್ದಂಗೆ ನಮ್ಗೆ ಇವಾಗ, ಓಕೆನಾ? ಅದು ಯಾವತ್ತೂ ಮತ್ತೆ ನಮ್ಮ ಲೈಫಿಗೆ ಎಂಟ್ರಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾನು ಅದು ಬಿಟ್ಕೊಳ್ಳೋದು ಇಲ್ಲ. ಆ್ಯಂಡ್ ಅಷ್ಟು ಕಷ್ಟಪಟ್ಟು ನಾನು ಹೋಗಿದ್ದು ಏನಕ್ಕೆ? ಇವ್ರಿಗೋಸ್ಕರ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಅವ್ರು ಇಂಥವ್ರು ಇಂಥವ್ರು ಅಂತ ಹೇಳೋದಿಕ್ಕಲ್ಲ. ಆ್ಯಂಡ್ ಹೇಳಿದರೆ ಅನುಪಮ ಮ್ಯಾಮ್ ಅವರು ಉಗಿತಾ ಇದ್ರು ಅಂತ, ಪಾಪ ಅವ್ರ ಬಾಯಿಯಾಗಿ ಹೊಲ್ಸು ಮಾಡ್ಕೋಬೇಕು ಉದ್ದು. ಸೊ ಕೊಚ್ಚೆಗೆ ನಾವು ಎಷ್ಟು ಕಲ್ಲು ಹಾಕಿದ್ರು ನಮಗೆ ಸಿಡಿಯೋದು. ಸೊ ಅಂಥವ್ರು ಯಾವತ್ತೂ ಬದಲಾಗಲ್ಲ, ಅನುಪಮ ಮ್ಯಾಮೇ ಅಲ್ಲ. ಸೊ ದೇವ್ರು ಬಂದು ಉಗಿದ್ರೂ ಬದಲಾಗಲ್ಲ, ಹುಟ್ಟು ಕೂಡ ಅಷ್ಟು. ಸೊ ಹಾಗಾಗಿ ಆ್ಯಂಡ್ ಹಾಗೆ ಅದು ವುಮೆನ್ಸ್ ಶೋ. ಸೊ ತುಂಬ ಜನ ಮಹಿಳೆಯರು ನೋಡ್ತಾ ಇರ್ತಾರೆ, ಮಹಿಳೆಯರ ಜೊತೆಗೆ ಮಕ್ಕಳು ನೋಡ್ತಾ ಇರ್ತಾರೆ, ಗಂಡಸರು ನೋಡ್ತಾ ಇರ್ತಾರೆ, ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ಸಾಕಷ್ಟು ಜನ ನೋಡೋದು ಅಂದರೆ ಹೆಂಗಸರು, ಅಂದರೆ ವುಮೆನ್ಸು, ಗೈ ಟೀನೇಜ್ ಹುಡುಗಿರು ಇಂಥವರೆಲ್ಲ ನೋಡ್ತಿರ್ತಾರೆ, ಲೇಡೀಸ್ ಎಸ್ಪೆಷಲಿ ಹುಡುಗಿರು, ಮತ್ತು ದೊಡ್ಡ ದೊಡ್ಡವರು ವಯಸ್ಸಾಗಿರೋರು ಕೂಡ ನೋಡ್ತಾ ಇರ್ತಾರೆ. ಸೊ ವುಮೆನ್ಸ್ಗೆ ಎಸ್ಪೆಷಲಿ ಆ ಪ್ರೋಗ್ರಾಮ್ ಇರೋದ್ರಿಂದ ಎಷ್ಟೋ ಜನ ಬಂದು ಹೇಳ್ಕೊಂಡಿದ್ದಾರೆ, ನಾನು ಶೋ ಅಲ್ಲಿ ನೋಡಿದ್ದೀನಿ, ನಮ್ಗೆ ಹಾಗೆ ಹೀಗೆ ಅಂತ ಅಳ್ತಾರೆ, ಅದೇನೋ ಟ್ರಾಜಿಡಿ ಆಗೋಗುತ್ತೆ ಗೊತ್ತಿಲ್ಲ. ಬಟ್ ಅವರು ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಅವ್ರಿಗೆ ಹೇಳ್ಕೋಬೇಕು ಅಂತ ಅನಿಸಿರುತ್ತೆ, ಆ ಸ್ಟೇಜ್ ಮೇಲೆ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಹೇಳ್ಕೋಬೇಕು ಅಂತ ಅನಿಸಿಲ್ಲ. ಸೊ ಹಾಗಾಗಿ ಹೇಳಿ, ನಾನು ಆಗಲೇ ಹೇಳಿದ್ನಲ್ಲ, ಏನಕ್ಕೆ ನಾನು ಅಷ್ಟು ಕಷ್ಟಪಟ್ಟು ಅಷ್ಟು ದೂರ ಹೋಗಬೇಕಿತ್ತು ಅಂಥವ್ರ ಬಗ್ಗೆ, ಇವ್ರ ಬಗ್ಗೆ, ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆನಾ? ಹಾಂ, ನನ್ನ ಆಫೀಸಿಗೆ ರಜಾ ಹಾಕಿ ಅದು ಆಪರ್ಚುನಿಟಿ ಸಿಗೋದೇ ಕಡಿಮೆ. ಆಪರ್ಚುನಿಟಿನ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಸೊ ಅಂಥವ್ರು ಅವರು ಇವ್ರು ಇವ್ರ ಬಗ್ಗೆ ಹೇಳಿ, ಸೊ ಕಂಪ್ಲೀಟ್ ನಮ್ಮ ಮೂಡು ಹಾಳಾಗಿ ಹೋಗುತ್ತೆ, ಆ ಪ್ರೋಗ್ರಾಮೇ ಚೇಂಜ್ ಆಗೋಗುತ್ತೆ. ಸೊ ನನಗೆ ಮೋರ್ ಓವರ್ ನನಗೆ ಪ್ರೋಗ್ರಾಮ್ನ ತುಂಬ ಫನ್ನಿಯಾಗಿ ಆ್ಯಂಡ್ ಎಂಟರ್ಟೈನ್ಮೆಂಟಾಗಿ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ನನಗೆ ಇವ್ರ ಗೋಲ್ಗಳೆಲ್ಲ ಹೇಳ್ಕೊಂಡು ನನಗೆ ಅದು ಮೈಂಡ್ ಸೆಟಲ್ ಕೂಡ ಇರಲಿಲ್ಲ. ಆ್ಯಂಡ್ ಅದು ಲೈಫ್ ಟೈಮ್ ಆಪರ್ಚುನಿಟಿ ನಮಗೆ ಆ ಥರದ್ದು ಸಿಗೋದು. ಮತ್ತು ಆ ಶೋಗೆ ನಾವು ಹೋಗೋದಕ್ಕೆ ಆಗಲ್ಲ, ಚಾನ್ಸ್ ಕೂಡ ಸಿಗೋದಿಲ್ಲ. ಸೊ ಮತ್ತೆ ಅವರು ಎಂಟ್ರಿ ಆ ಥರ ಮಾಡಿಸ್ಕೊಳ್ಳಲ್ಲ, ಒಬ್ಬರಿಗೆ ಒಂದೇ ಚಾನ್ಸು. ಸೊ ಆ ಥರ ಲೈಫ್ ಟೈಮ್ ಮೆಮೊರಿ ಇರೋ ಒಂದು ಶೋನ, ಅದು ನಮ್ಗೆ ಯಾವಾಗಲೂ ನಾವು ಇರೋವರೆಗೂ ನಮ್ಗೆ ಅದು ಲೈಫ್ ಟೈಮೇ ಇರುತ್ತೆ. ಏಕೆಂದರೆ ನಾವು ಪದೇ ಪದೇ ಇವಾಗ ಹಾಟ್ಸ್ಟಾರಲ್ಲಿ ಯಾವಾಗಲೂ ಅದಿದ್ದೇ ಇರುತ್ತೆ. ಸೊ ಹಾಟ್ಸ್ಟಾರು ಯೂಟ್ಯೂಬಲ್ಲಿ ಸ್ವಲ್ಪ ಸ್ವಲ್ಪ ಬಿಟ್ಸ್ ಹಾಕಿರ್ತಾರೆ. ಅದನ್ನು ನಾವು ಹೇಳಿದಾಗ, ನಮ್ಮ ಟ್ರಾಜಿಡಿ ಏನೇನು ಆಗಿದೆ ಹಿಂದಿನ ಲೈಫ್ ಎಲ್ಲ ಹೇಳ್ಕೊಂಡಾಗ, ಅದು ನಾವು ನೋಡಿದಾಗೆಲ್ಲ ಮತ್ತೆ ಅದೇ ಮೂಡ್ಗೆ ನಮ್ಮ ಹೋಗ್ತಾ ಇರ್ತೀವಿ ನಾವು, ಓಕೆನಾ? ಸೊ ಅದನ್ನು ಎಷ್ಟೋ ಜನ ಮಹಿಳೆಯರು ನೋಡ್ತಾ ಇರ್ತಾರೆ, ಅವ್ರು ನೋಡಿಬಿಟ್ಟು ಅವ್ರಿಗೂ ಕೂಡ ದುಃಖ ಆಗುತ್ತೆ. ಸೊ ಎಷ್ಟೊಂದು ಜೀವನದಲ್ಲಿ ಹಿಂಗೆ ಆಗಿರುತ್ತೆ. ಸೊ ಅವ್ರು ನೋಡಿದಾಗ ಇನ್ನೂ ಕುಗ್ಗೋಗ್ತಾರೆ, ಅದು ನನಗೆ ಇಷ್ಟ ಇಲ್ಲ. ಸೊ ನನ್ನ ಮೇಲೆ ಕನ್ಸರ್ನ್ ತೋರಿಸ್ಬೇಕು ಅನ್ನೋ ನನ್ನ ಇಂಟೆನ್ಷನ್ ಅಲ್ಲ. ನನ್ನ ಮೇಲೆ ಯಾರು ಕನ್ಸರ್ನ್ ತೋರಿಸೋದು ಬೇಡ. ಇನ್ಫ್ಯಾಕ್ಟ್ ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ತುಂಬ ಜನ ಗುರುತಿಸ್ತಾರೆ, ಹೇಳ್ತಾರೆ, ನನಗೆ ಅದಿಷ್ಟ ನನಗೆ. ಸೊ ಆ ಮಾತುಗಳು ನಾನು ಸಂಪಾದನೆ ಮಾಡಿದ್ದೀನಿ, ನನಗೆ ಅದಿಷ್ಟ. ನಾನು ಅದೇ ಥರನೇ ಇದ್ದೀನಿ, ಸ್ಟ್ರಾಂಗ್ ಆಗಿದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ. ಆ್ಯಂಡ್ ನನ್ನ ಮೇಲೆ ಕನ್ಸರ್ನ್ ತೋರಿಸೋ ನನಗೆ ಇಷ್ಟ ಆಗಲ್ಲ, ಇರಿಟೇಟ್ ಆಗುತ್ತೆ, ಅಯ್ಯೋ ಪಾಪ ಹಿಂಗಾಗಿದೆ, ನನ್ನ ಕನ್ಸರ್ನ್ ಅಂದ್ರೇ ಇಷ್ಟ ಆಗಲ್ಲ.
ನಾನು ಇವಾಗಲೇ ಹ್ಯಾಪಿ ಆಗಿರೋದು, ನಾನು ಇವಾಗಲೇ ಸಕ್ಕದಾಗಿರೋದು, ಸಕ್ಕದಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಓಕೆನಾ, ತಂದೆ ತಾಯಿಯಾಗಿ ಮಕ್ಕಳಿಗೆಲ್ಲ ನಾನು ಮಾಡ್ತಾ ಇದ್ದೀನಿ, ಅಪ್ಪ ಅಮ್ಮಗೆ ಮಗ ಮಗಳಾಗಿ ಎರಡೂ ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ಕೈಗೆ, ನನ್ನ ಕೈಲಿ ಆ ದೇವ್ರಿಗೆ ಶಕ್ತಿ ಕೊಟ್ಟಿದ್ದಾನೆ ನೀನು ಇಷ್ಟೆಲ್ಲ ಮಾಡು ಅಂತ. ಸೊ ನಾನು ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳೋ, ನನ್ನ ಮಕ್ಕಳಾಯ್ತು, ನಮ್ಮ ಅಪ್ಪ ಅಮ್ಮ ಆಯಿತು, ನನ್ನ ಕೆಲಸ ಆಯಿತು, ಸೊ ನನ್ನ ಸಬ್ಸ್ಕ್ರೈಬರ್ಸ್ ನೀವಾಯಿತು, ಅಷ್ಟೇ ನನ್ನ ಕೆಲಸ. ನನ್ನ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಈ ನಾನು ಅಳ್ಕೊಂಡು ನನ್ನ ಟ್ರಾಜಿಡಿ ಎಲ್ಲ ಹೇಳ್ಕೊಂಡು ಅವ್ರನ್ನ ಬೈಕೊಂಡು ಇದ್ದರೆ ಪ್ರೋಗ್ರಾಮೇ ಒಂಥರ ಚೇಂಜ್ ಆಗೋಗ್ಬಿಡುತ್ತೆ. ಅದು ಎಂಟರ್ಟೈನ್ಮೆಂಟ್ ಆಗಿ ಫನ್ ಆಗಿ ಕನ್ವರ್ಟ್ ಆಗಲ್ಲ, ಚೆನ್ನಾಗಿರೋದಿಲ್ಲ. ಸೊ ಎಷ್ಟು ಫನ್ನಿ ಆಗಿದೆ ನೀವು ನೋಡಿರ್ತೀರಲ್ಲ, ನಾನು ಅದನ್ನು ಹೇಳಿದ್ರೇನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದಂಗಿರುತ್ತೆ, ನನಗೆ ಅದು ಹೇಳೋದಕ್ಕೆ ಇಷ್ಟ ಇಲ್ಲ. ಮೋರ್ ಓವರ್ ಅಪ್ಪ ಅಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು ಶೋಗೆ. ಅಪ್ಪ ಅಮ್ಮ ನಾವು ಇವಾಗಲೂ ಅಷ್ಟೇ ವಾರಕ್ಕೆ ಒಂದ್ಸಲ ಸಂಡೇ ಇಲ್ಲ ಸ್ಯಾಟರ್ಡೆ ಕೂತ್ಕೊಂಡು ಪ್ರೊಜೆಕ್ಟರಲ್ಲಿ ಹಾಟ್ ಸ್ಟಾರಲ್ಲಿ ಹಾಕ್ಕೊಂಡು ನೋಡ್ತಾ ಇರ್ತೀವಿ. ಸೊ ಪ್ರತಿ ಸಲ ನೋಡಿದಾಗ ಅವ್ರಿಗೆ ಅದೇ ನೆನಪಾಗಬಾರ್ದು, ನಾನಿಷ್ಟು ನಾನು ಹೇಳ್ಬೋದು ನನ್ನ ಮನಸ್ಸಲ್ಲಿ ಇರಲ್ಲ, ಕೊರಗ್ತಿದ್ದೀನಿ ಅನ್ನೋದು ನನಗಿಲ್ಲ. ಬಟ್ ನಾನು ಅದು ಹೇಳ್ಕೊಂಡಾಗ ಅವ್ರಿಗೆ ಬೇಜಾರಾಗುತ್ತೆ. ಸೊ ಅದು ನನಗೆ ಇಷ್ಟ ಇಲ್ಲ. ಸೊ ನನ್ನ ನೋಡಿ ಪ್ರತಿ ಸಲ ನೋಡಿದಾಗಲೂ ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಸೊ ನನ್ನ ಮಗಳು ತುಂಬ ಸ್ಟ್ರಾಂಗ್ ಆಗಿದ್ದಾಳೆ, ಇವಾಗಲೂ ಹಾಗೆ ಇರೋದು ಅವ್ರು ಹಾಗೆ ಅಂದ್ಕೊಂಡಿದ್ದಾರೆ, ಅಂದ್ಕೊಂಡಿರೋದೇನು ನಿಜಾನೇ. ಸೊ ನಾನು ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ ನಾನು ಸ್ಟ್ರಾಂಗ್ ಮತ್ತು ಕಾನ್ಫಿಡೆನ್ಸ್ ಅಂತ. ಅದನ್ನು ನಾನು ಮತ್ತೆ ಚೇಂಜ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸುಮ್ಮನೆ ನಾನು ಹೇಳ್ಬೋದು ಹಂಗೆ ಹಿಂಗೆ ಹಿಂಗೆಲ್ಲ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ ಅಂತ. ಬಟ್ ನನಗೆ ಅದು ಸರಿ ಅಂತ ಅನಿಸಲಿಲ್ಲ. ಆ ಪ್ಲ್ಯಾಟ್ಫಾರ್ಮ್ನ ನಾವು ಒಂದು ಒಳ್ಳೆ ಪಾಸಿಟಿವ್ ಆಗಿ ಉಪಯೋಗಿಸ್ಕೋಬೇಕು. ಅಂಥ ಜನದ ಬಗ್ಗೆ ಮಾತಾಡಿ ಅಲ್ಲೆಲ್ಲ ನೆಗೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾರ ಬಾಯಲ್ಲಿ ಅವ್ರ ಬಗ್ಗೆ ಮಾತಾಡ್ತೀವಿ, ಎಲ್ಲಿ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ, ಸೊ ಅಲ್ಲೆಲ್ಲ ನೆಗೆಟಿವಿಟಿ, ಅಷ್ಟು ನೆಗೆಟಿವ್ ಜನಗಳವರು. ಸೊ ಹಾಗಾಗಿ ಲೈಫ್ ಟೈಮ್ ಮೆಮೊರಿ. ಸೊ ನನಗೆ ಅದೇ ಖುಷಿ ಇರಬೇಕು ನೋಡಿದಾಗ. ಸೊ ದುಃಖ ಇರಬಾರ್ದು. ಅಪ್ಪ ಅಮ್ಮ ನೋಡ್ತಿರ್ತಾರೆ ಎಷ್ಟೊಂದು ಜನ, ನನ್ನ ಸಬ್ಸ್ಕ್ರೈಬರ್ಸ್ ನೋಡಿದ್ದೀರಾ, ನೀವು ವ್ಯೂವರ್ಸ್ ನೋಡಿದ್ದೀರಾ, ಬೇರೆ ಎಲ್ಲ ನೋಡ್ತಿರ್ತಾರೆ ಟಿವಿಲಿ. ಸೊ ನನಗೆ ಕನ್ಸರ್ನ್ ತೋರ್ಸೋದು ಇಷ್ಟ ಆಗಲ್ಲ. ಎಷ್ಟೋ ಜನ ಹುಡುಗಿ ಲೈಫಲ್ಲಿ ಹಿಂಗಾಗಿರುತ್ತೆ ನೋಡಪ್ಪ, ನಾವು ಅವ್ರನ್ನ ನೋಡಿ ಸ್ಟ್ರಾಂಗ್ ಆಗಿರಬೇಕು, ಹೀಗಿರಬೇಕು ಅಂತ ನಾನು ನೋಡಿ ಕಲಿಬೇಕು ಅನ್ನೋದು ನನ್ನ ಆಸೆ. ಸುಮ್ಮನೆ ನಾನು ನೋಡಿ ನಾನು ಕುಗ್ಗಿ ಅವನು ಕುಗ್ಗಿಸಿ, ನನಗೆ ಇಷ್ಟ ಇಲ್ಲ ಬೇರೆಯವ್ರನ್ನ ಕುಗ್ಗಿಸೋದು. ನಾನು ಜಸ್ಟ್ ಹೇಳ್ಕೊಂಡ್ರೆ ಸಾಕು, ಬೇರೆಯವರು ಕೂಡ ಅವ್ರ ಪಾಸ್ಟ್ ಲೈಫ್ಗೆ ಹೋಗ್ಬಿಟ್ಟು ಅವ್ರದ್ದೆಲ್ಲ ನೆನಪು ಮಾಡಿಕೊಂಡು ಅವರು ಕುಗ್ಗೋಗ್ತಾರೆ, ನನಗೆ ಅದು ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಡೈರೆಕ್ಟಾಗಿ ಹೇಳಿದೆ, ನಾನು ಯಾವತ್ತೂ ಯೋಚನೆ ಮಾಡಲ್ಲ, ನಾನು ಅದ್ರ ಬಗ್ಗೆ ನಾನು ಮಾತಾಡೋದು ಕೂಡ ಎಲ್ಲೂ ನಾನು ಮಾತಾಡಲ್ಲ. ಓಕೆನಾ, ಏನೋ ಅನುಪಮ ಮ್ಯಾಮ್ ಕೇಳಿದ್ದಕ್ಕೆ ನಾನು ಹೇಳಬೇಕಾಯಿತು ಅಷ್ಟೇ ಅಲ್ಲ. ಸೊ ಅದು ಅವ್ರ ಧರ್ಮ, ಅವ್ರು ಕೇಳಿದ್ದಾರೆ ಅಷ್ಟೇ. ಸೊ ಹಾಗಾಗಿ ನಾನು ನನ್ನ ರೀಸನ್ನು ಕೇಳಿದ್ರು. ಸೊ ನಾನು ಹೇಳಲ್ಲ ಮ್ಯಾಮ್, ನನಗೆ ಇಷ್ಟ ಇಲ್ಲ, ನಾಟ್ ಬಾದರ್ ಅವ್ರ ಬಗ್ಗೆ ನಾನು ಬಾದರೇ ಮಾಡಲ್ಲ ಅಂತಂದರು. ಅದಕ್ಕೆ ಅನುಪಮ ಮ್ಯಾಮ್, ನೀವು ಹ್ಯಾಪಿಯಾಗಿದ್ದೀರಲ್ಲ, ಮಕ್ಕಳು ಹ್ಯಾಪಿಯಾಗಿದ್ದಾರಲ್ಲ, ಅಪ್ಪ ಅಮ್ಮ ಹ್ಯಾಪಿಯಾಗಿದ್ದಾರಲ್ಲ, ಅಷ್ಟೇ ಸಾಕು ಅಂತಂದರು. ಅಷ್ಟೇ, ಮೋರ್ ದ್ಯಾನ್ ನಾಟ್ ಹ್ಯಾಪಿ, ಅದಕ್ಕಿಂತ ಹೆಚ್ಚಾಗಿ ಹ್ಯಾಪಿಯಾಗಿದ್ದೀವಿ. ಸೊ ಇನ್ನೊಂದು ನನಗೆ ಸ್ಟೇಜ್ ಮೇಲೆ ಹೇಳಬೇಕು ಅಂತ ಇತ್ತು, ಬಟ್ ಬೇಡ ಅಂತ ನಾನೇ ಸುಮ್ಮನೆ ಆದೆ. ಸೊ ಅದನ್ನು ಇಲ್ಲಿ ಹೇಳ್ತೀನಿ. ಸೊ ನೀವುಗಳು ಏನಿದ್ದೀರಾ, ಹಾಂ, ನನ್ನ ಎನಿಮೀಸ್ ಏನಿದ್ದೀರಾ ನೀವುಗಳು? ನೀವುಗಳು ಅಂದರೆ ಮತ್ತೆ ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಕೋಬೇಡಿ. ನನ್ನ ಎನಿಮೀಸ್ ಏನಿದ್ದಾರೆ, ಕೆಲವರು ಇದ್ದಾರೆ ಎನಿಮೀಸ್, ಒಬ್ಬರೇ ಅಂತ ಅಲ್ಲ, ತುಂಬ ಜನ ಎನಿಮೀಸ್ ಇದ್ದಾರೆ ಆ ಊರಲ್ಲಿ. ಸುಮ್ಮನೆ ಹೆಸರಿಟ್ಟರೆ ಸರಿ ಹೋಗಲ್ಲ, ಎಲ್ಲರೂ ಇಲ್ಲಿದ್ದಾರೆ. ಸೊ ಟೈಮ್ ಅಂದಾಗ ನಾನು ನೋಡ್ಕೋತೀನಿ, ಇಲ್ಲ ದೇವ್ರು ನೋಡ್ಕೋತಾರೆ. ನನ್ನ ಕೈಯಲ್ಲಿ ಆಗಲಿಲ್ಲ ಅಂದರೂ ದೇವ್ರು ನೋಡ್ಕೋತಾರೆ. ಇದನ್ನು ನಾನು ಸ್ಟೇಜ್ ಮೇಲೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಒಬ್ಬರಿಗೆ ಅಂತ ಅಲ್ಲ ಹೇಳ್ತಿರೋದು, ನನ್ನ ಎನಿಮೀಸ್ ಆ ಇದರಲ್ಲಿ ಇದ್ದಾರೆ, ಆ ಸರೌಂಡಿಂಗ್ಸ್, ಆ ಎನ್ವಿರಾನ್ಮೆಂಟ್ ಒಂದಿದೆ ಅಲ್ಲಿ, ಕಿತ್ತೋಗಿರೋ ಎನ್ವಿರಾನ್ಮೆಂಟು. ಸೊ ನನ್ನ ವರ್ಡ್ಸ್ ಹಿಂಗೆ ಬಂದುಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಕೋಪದಲ್ಲಿ ಹಿಂಗೆ ಬಂದುಬಿಡುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಕೆಲವ್ರು ಇದ್ದಾರೆ, ಅರ್ಥ ಆಗೋದು, ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ ಯಾರಿಗೆ ಹೇಳ್ತಿದ್ದೀನಿ ಅಂತ. ಸೊ ನನಗೆ 8 ಕೊಟ್ಟಿದ್ದೀರಾ, ಆ 8 ನಾನು ಎದ್ದು ಬಂದಿದ್ದೀನಿ ಇವಾಗ. ಓಕೆನಾ, ಆ ಕೆಪ್ಯಾಸಿಟಿ ನನಗಿದೆ, ಅದರಿಂದ ನಾನು ತುಂಬ ಕಲಿತೆ, ಲೈಫಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಎಲ್ಲ ಎಲ್ಲ ಎಲ್ಲನೂ ನಾನು ಕಲಿತೆ. ಸೊ ನೀವು ಕೊಟ್ಟಿರೋ 8 ನಾನು ಎದ್ದು ಇಲ್ಲಿ ನಿಂತಿದ್ದೀನಿ. ಬಟ್ ನಾನು ಕೊಡೋ ತಿರುಗೇಟ್ ಇದೆಯಲ್ಲ, ನೀವು ಎದ್ದು ನಿಂತ್ಕೊಳ್ಳೋದಕ್ಕಾಗಲ್ಲ. ಸೊ ಆ ತಿರುಗೇಟ್ಗೆ ವೆಯ್ಟ್ ಮಾಡಿ, ಟೈಮೇ ಎಲ್ಲ ಉತ್ತರ ಕೊಡುತ್ತೆ. ಅಷ್ಟೇ ನಾನು ಹೇಳೋದು, ಇದನ್ನು ಸ್ಟೇಜ್ ಮೇಲೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಡ, ಇದೇ ರೀಸನ್ಗೆ ನಾನೇನು ಹೇಳಲಿಲ್ಲ. ಬೇಡ, ಅದನ್ನು ಅದನ್ನು ಫನ್ನಿಯಾಗಿ ಎಂಟರ್ಟೈನ್ಮೆಂಟಾಗೇ ಇರಬೇಕು ಅಂತಲೇ ನಾನು ಅದ್ರ ಬಗ್ಗೆ ಜಾಸ್ತಿ ವಿಷಯದ ತೆಗಿಯೋದಕ್ಕೆ ಹೋಗಲಿಲ್ಲ, ನಾನೇನು ಮಾತಾಡಲೂ ಇಲ್ಲ. ಸೊ ಆ ತಿರುಗೇಟ್ಗೆ ವೆಯ್ಟ್ ಮಾಡಿ, ಏನು ಮಾಡ್ಕೊಳ್ಳೋದಕ್ಕೂ ಆಗಲ್ಲ ನಿಮ್ಮ ಕೈಯಲ್ಲಿ, ಅಷ್ಟೇ ನಾನು ಹೇಳೋದು. ಸೊ ಮೋರ್ ಓವರ್, ನನಗೆ ಅಪ್ಪ ಅಮ್ಮ ಬ್ಯಾಕ್ ಸಪೋರ್ಟ್ ಆಗಿದ್ದಾರೆ ಅಂತಲ್ಲ, ಇದ್ದಾರೆ. ಮೋರ್ ಓವರ್ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಸೊ ನನ್ನ ನೋಡಿ ನಮ್ಮ ಅಪ್ಪ ಅಮ್ಮಂಗೆ ಧೈರ್ಯ,
ಸೊ ನಾನೇ ಯಾವಾಗಲೂ ಅಳ್ಕೊಂಡು ಹಿಂಗೆ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡಿದ್ರೆ ಅವರು ಕುಗ್ಗೋಗ್ತಾರೆ, ನನಗೆ ಇಷ್ಟ ಇಲ್ಲ. ಬರೋದು ಒಬ್ಬರೇ, ಹೋಗೋದು ಒಬ್ಬರೇ, ಸೊ ಇವೆಲ್ಲ ಒಂಥರ ನಾಟಕದ ಜೀವನ ಅಷ್ಟೇ. ಸೊ ಇರೋವರೆಗೂ ನಮ್ಮ ಜೊತೆಯಲ್ಲಿ ನಮಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ಖುಷಿಯಾಗಿರಬೇಕು ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಹೇಗೆ ಹೆಂಗೆ ಮಾಡ್ತೀನಿ. ನನ್ನ ಮಗಳು ಕೂಡ ಬಂದು ಇವಾಗ, ಬಾಲಶಿ ಹಾಯ್ ಮಾಡು. ತುಂಬ ದಿನ ಆಯಿತು ಅಲ್ವಾ ಲಶಿಕನ್ನ ತೋರಿಸಿ. ಬಾ ಬಾ, ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡು ಲಶಿ. ತುಂಟಿ ಆಗ್ಬಿಟ್ಟಿದ್ದಾಳೆ ಅವಳು ತುಂಬ. ಹಾ ತುಂಟಿ. ಹಾ ಲಶಿ. ಓಕೆ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಮಾಡಿದ್ರೆ ಹೊರತು ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಒಂದು ಚೂರು ಇಷ್ಟನೇ ಇಲ್ಲ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂತಿಲ್ದೆ ನಮಸ್ಕಾರ, ಲಾಟ್ಸ್ ಆಫ್ ಲವ್, ಗುಡ್ ನೈಟ್.